ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಪರೀಕ್ಷೆ ವೇಳಾಪಟ್ಟಿ 2022 ಚೇಂಜ್ ಆಗೋ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳಿದೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಮೊದಲನೇ ಬಾರಿ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಎಲ್ಲ ರೀತಿಯ ಪಿ ಯು ಸಿ ಎಕ್ಸಾಮಿನೇಷನ್ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲ್ನಲ್ಲಿ ಡೈಲಿ ಬರ್ತಾ ಹೋಗ್ತದೆ. ನಂತರ ನೋಡೋದಾದರೆ ನಿಮ್ಗೆ ಗೊತ್ತಿರೋಗೆ ಪಿ ಯು ಸಿ ಪರೀಕ್ಷೆಯನ್ನು ಟೈಮ್ ಟೇಬಲನ್ನು ಆಲ್ರೆಡಿ ಮೊದಲನೇ ಬಾರಿ ಚೇಂಜ್ ಕೂಡ ಮಾಡಿದರು. ಜೆ ಡಬ್ಲ್ಯೂ ಇ ಎಕ್ಸಾಮಿನೇಷನ್ ಬಿಟ್ಟು ಕ್ಲಾಶ್ ಆಗೋ ಕಾರಣ ಮತ್ತೆ ಚೇಂಜ್ ಮಾಡಿದರು. ಈಗ ಮತ್ತೆ ಏನಾಗಿದೆ ಅಂದರೆ ಮತ್ತೆ ಜೆ ಡಬ್ಲ್ಯೂ ಎಕ್ಸಾಮಿನೇಷನ್ ಬಿಟ್ಟು ರೀಶೆಡ್ಯೂಲ್ ಆಗಿದೆ. ಮತ್ತೆ ಬಂದುಬಿಟ್ಟು ಪಿ ಯು ಸಿ ಮೇನ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಕ್ಲಾಶ್ ಆಗ್ತಿದೆ. ನಿಮ್ಗೆ ಗೊತ್ತಿರೋಗೆ ಏಪ್ರಿಲ್ ಕೊನೆ ವಾರದಲ್ಲಿ ಪಿ ಯು ಸಿ ಪರೀಕ್ಷೆಯನ್ನು ಇಟ್ಟಿದ್ದರು. ಮತ್ತೆ ಬಂದುಬಿಟ್ಟು ಮತ್ತೆ ಜೆ ಡಬ್ಲ್ಯೂ ಎಕ್ಸಾಮಿನೇಷನ್ ಬಿಟ್ಟು ಮತ್ತೆ ಕ್ಲಾಶ್ ಆಗ್ತಿದೆ. ಅಂದರೆ ನಿಮಗೆ ಒಂದು ದಿನ ಗ್ಯಾಪ್ ಇರೋದಿಲ್ಲ. ಇವತ್ತು ಜೆ ಡಬ್ಲ್ಯೂ ಎಕ್ಸಾಮ್ ಆಯ್ತು ಅಂದರೆ ನಾಳೆ ಮತ್ತೆ ಪಿ ಯು ಸಿ ಎಕ್ಸಾಮ್ ಇರ್ತದೆ. ಯಾವುದೇ ರೀತಿ ಗ್ಯಾಪ್ ಇರೋದಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿರುತ್ತೆ. ಅದನ್ನು ಕೂಡ ಪಿ ಯು ಬಡವರು ನೋಡ್ಕೊಂಡಿರ್ತಾರೆ. ಪಿ ಯು ಬಡವರು ನೋಡಿಕೊಂಡು ಅದನ್ನು ಕೂಡ ಚೇಂಜಸ್ನ ಮಾಡಬೇಕಾಗುತ್ತೆ. ಪಿ ಯು ಬಡವರಿಗೆ ಬೇರೆ ಆಪ್ಷನ್ ಇಲ್ಲ, ಯಾಕಂದರೆ ಅವರು ಚೇಂಜಸ್ ಮಾಡಲೇಬೇಕಾಗುತ್ತೆ. ಇವತ್ತು ಜೆ ಡಬ್ಲ್ಯೂ ಮುಗಿಸ್ಕೊಂಡು ನಾಳೆ ಯಾವುದೇ ರೀತಿ ಪಿ ಯು ಸಿ ಪರೀಕ್ಷೆಯನ್ನು ಕೂಡ ಬಡೋಕ್ಕಾಗಲ್ಲ. ಅದಕ್ಕಾಗಿ ಪಿ ಯು ಸಿ ಬಡವರು ಚೇಂಜಸ್ನ ಮಾಡ್ತಾರೆ. ಇನ್ನೂ ಕೂಡ ಯಾವುದೇ ರೀತಿ ಅಧಿಕೃತ ಆದೇಶ ಬಂದಿಲ್ಲ. ಇನ್ ಕೇಸ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಚೇಂಜ್ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಇದು ಇವತ್ತಿನ ವೀಡಿಯೋ. ಚೇಂಜ್ ಮಾಡಿದ್ರೆ ನಿಮಗೆ ಖಂಡಿತ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ವೀಡಿಯೋ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.